ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ ಕತೆ ಭಾವನಾತ್ಮಕ ಲವ್ ಸ್ಟೋರಿ ಕತೆಗೆ ನಿಮಗೆ ಸ್ವಾಗತ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುತ್ತಲ್ಲ ಮಂಜು ಕವಿದ ಸೃಷ್ಟಿದೇವತೆಯನ್ನು ಮಸುಕು ಹಾಕಿ ಮಲಗಿತ್ತು ಗಿಡ ಮರಗಳು ತನನಿಯ ವಾಯುದೇವ ಚುಡಾಯಿಸಿದಿರಲು ಜೋಲು ಮುಖ ಮಾಡಿ ನಿಂತದ್ದೇ ತೋಪುಗಳನ್ನು ಕೆಳಮುಖ ಮಾಡಿ ಜೋರು ಬೀಳಿಸಿ ಸ್ತಬ್ಧವಾಗಿ ನಿಂತಿದ್ದವು ತಂಪಗಿನ ಅವೆಗೆ ಜನರಾರೂ ಹೊರಗೆ ಸುಳಿದಾಡುತ್ತಿರಲಿಲ್ಲ ಸೂರ್ಯದೇವನಿಗೆ ಬಹುತರವಾಗಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮುಗಿಸಲು ತಡವಾಗಿರಬೇಕು ಅದಕ್ಕೆ ಇನ್ನೂ ಆತ ಕೆಲಸದ ಮೇಲೆ ಹಾಜರಾಗಿರಲಿಲ್ಲ ಶಶಿ ಇನ್ನು ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದ್ದಳು ಸುತ್ತಮುತ್ತ ಸೊಳ್ಳೆ ಪರದೆ ನೇತಾಡುತ್ತಿತ್ತು ಅವೆ ಕಂಡಿದ್ದರಿಂದ ಕೆಂಪನೆಯ ರಗ್ಗನ್ನು ಬಿಗಿದಪ್ಪಿ ಮಲಗಿದ್ದಳು ಮುಖ ಒಮ್ಮೊಮ್ಮೆ ಮುಗುಳು ನಗುತ್ತಿತ್ತು ಏನೋ ಕನಸು ಕಾಣುತ್ತಿದ್ದಾಳೋ ತಾಯಿ ಬಂದು ಶಶಿ ಏ ಶಶಿ ಏಳಮ್ಮ ಇವತ್ತು ಶುಕ್ರವಾರ ಏ ಶಶಿ ಏಳೆ ತಾಯಿ ಜೋರಾಗಿ ಕೂಗಿದಾಗ ಶಶಿ ಮುಖ ಹೊರಳಿಸಿ ನೋಡಿದಳು ತಾಯಿ ಎಚ್ಚರಿಸುತ್ತಿದ್ದಳು ಶಶಿಮುಖವು ಈಗ ಊದಿಕೊಂಡಿತು ಸುಖ ಸ್ವಪ್ನ ಕಾಣುತ್ತಿದ್ದ ತನ್ನನ್ನು ಎಚ್ಚರಿಸಿದ್ದಕ್ಕೆ ಇರಬಹುದು ಯಾಕಮ್ಮ ಎಂದು ಸ್ವಲ್ಪ ಬಿರುಸಾಗಿಯೇ ಕೇಳಿದಳು ಹೇಳಿದ್ದು ಕೇಳಿಸ್ಲಿಲ್ವೇ ಇವತ್ತು ಶುಕ್ರವಾರ ಹಾಗಾದರೆ ನಾನೇನು ಮಾಡಲಿ ಸ್ವಚ್ಛವಾಗಿ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕಿ ಮಂಗಳಗೌರಿ ಪೂಜೆ ಮಾಡು ಒಳ್ಳೆಯ ಗಂಡ ಸಿಗ್ತಾನೆ ಹೋಗಮ್ಮ ನಾನೇನು ಮಾಡಲಿ ಯಾರಿಗೆ ಬೇಕು ಗಂಡ ಅಂದರೆ ಮದುವೆನೇ ಬೇಡವಾ ನಿನಗೆ ಹಾಗೆ ಇರ್ತೀನಿ ಗಂಡನಿಲ್ಲದೆ ನಗುತ್ತಾ ಕೇಳಿದಳು ತಾಯಿ ಆ ನಗೆಯಲ್ಲಿ ಶಶಿಯು ಭಾಗಿಯಾಗಿದ್ದಳು ಬೇಗ ಬಾರೆ ಅವರಿಗೆ ಒತ್ತಾಗೋಗುತ್ತೆ ಆಫೀಸ್ಗೆ ಹೋಗಲು ನಾಷ್ಟ ಕೊಡಬೇಕು ಇಲ್ದಿದ್ರೆ ಶುರು ಮಾಡ್ತಾರೆ ರಂಪ ಎನ್ನುತ್ತಲೇ ಪಾರ್ವತಿ ಪತಿಯ ಕಡೆಗೆ ಹೋದಳು ಶಶಿ ರಗ್ಗು ಕೊಡವಿ ಮೇಲೆದ್ದಾಗ ಚಳಿಯಿಂದ ಒಂದು ಕ್ಷಣ ನಡುಗಿದಳು ಚಳಿ ತುಂಬ ತಾಯಿಗೆ ಮಗಳ ಕಡೆಯಿಂದ ಪೂಜೆ ಪುನಸ್ಕಾರ ಮಾಡಿಸುವ ಹವ್ಯಾಸ ಬಹಳ ಕಾರಣ ಇಷ್ಟೆ ಮೊದಲು ತನ್ನಜ್ಜಿ ತನ್ನಂತೆ ಹೇಳುತ್ತಿದ್ದರು ಹೆಣ್ಣು ದೇವರ ಪೂಜೆ ಮಾಡುತ್ತಿದ್ದರೆ ಒಳ್ಳೆ ಅತ್ತೆ ಮಾವಂದಿರು ಬುದ್ಧಿವಂತ ಪತಿ ಸಿಗ್ತಾರೆ ಜಾಣ ಮಕ್ಕಳು ಜನಿಸ್ತವೆ ಎಂದು ಅಲ್ಲದೆ ಅದರಂತೆಯೇ ಅಗ ಆಗಿಂದಿನಿಂದ ಪಾರ್ವತಿ ಜೀವನದಲ್ಲಿ ಆದಿದ್ದರಿಂದ ಅವರು ದೃಢವಾಗಿ ನಂಬಿದ್ದರು ಮತ್ತು ಹಾಗೆ ಒತ್ತಾಯಿಸುತ್ತಿದ್ದರು ಆದರೆ ಶಶಿಗೆ ಇದೆಲ್ಲ ಮೋಜು ಕಣ್ಣಿಗೆ ಸೌಂದರ್ಯ ಹೊಂದಿದ್ದರೆ ಸಾಕು ಎಲ್ಲರೂ ಅವರ ದಾಸರೆ ಅದಕ್ಕಾಗಿ ಅವಳ ತಾಯಿಗೆ ಅಂದಿದ್ದಳು ಯಾರಿಗೆ ಬೇಕು ಗಂಡ ಎಂದು ಶಶಿ ತಾನಾಗಿಯೇ ತಿಳಿದಾಗಿಂದನೂ ನೋಡುತ್ತಿದ್ದಳು ಅವಳ ಮನೆಗೆಲ್ಲುವ ಮನ ಗೆಲ್ಲುವ ಗಂಡ ಇನ್ನೂ ಭೇಟಿಯಾಗಿರಲಿಲ್ಲ ಎಲ್ಲರೂ ರೂಪಕ್ಕೆ ಆತರಿಯುವ ಅದ್ದುಗಳೇ ಶಶಿಗೆ ತನ್ನ ಕಾಲೇಜಿನ ಜೀವನ ನೆನಪಾಯಿತು ತನ್ನ ಕಾಲೇಜಿನಲ್ಲಿ ಇರುವ ಎಲ್ಲರ ನೆನಪನ್ನು ನೆನಪನ್ನು ತಿರುವು ಹಾಕಿದಳು ಶಶಿ ನಿಜವಾಗಿ ಸೌಂದರ್ಯದ ಗಣಿ ಕೆಂಪನೆಯ ಬಣ್ಣ ಕರಿ ಕೇಶರಾಶಿ ಬಟ್ಟಲುಗಣ್ಣು ಮೀಟಾದ ಮೂಗು ಎಷ್ಟು ಬಾರಿ ಅವಳು ತಾಯಿಗೆ ನುಡಿದಿದ್ದಳೋ ಮಾತು ಬಂದಾಗ ಶಶಿ ನನಗೆ ತಿಳಿದ ತಿಳಿದಾಗಿಂದಲೂ ನೋಡುತ್ತಿದ್ದೇನೆ ನಿನ್ನಂತ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿಲ್ಲವೆಂದು ಆಗ ಶಶಿ ಹೆಮ್ಮೆಯಿಂದ ಹೌದೇ ನನ್ನ ನಮ್ಮ ಎನ್ನುತ್ತಿದ್ದಳು ಅವೇ ನಮ್ಮ ಎನ್ನುತ್ತಿದ್ದಳು ತನ್ನ ಸೌಂದರ್ಯದ ಬಗ್ಗೆ ಶಶಿಗೆ ತುಂಬ ಅಭಿಮಾನವಿತ್ತು ಕಾಲೇಜಿನಲ್ಲಂತೂ ಎಲ್ಲ ಹುಡುಗರು ಒಮ್ಮೊಮ್ಮೆ ಯಾದರೂ ಅವಳ ಮುಂದಿನಿಂದ ಏನಾದರೂ ಒಂದು ನೆಪ ಮಾಡಿಕೊಂಡು ಹಾದು ಹೋಗುತ್ತಿದ್ದರು ಇಲ್ಲವೇ ಹೇಗಾದರೂ ಮಾತಿನ ಎಳೆ ಸಿಕ್ಕರೆ ಸಾಕು ಮುಖ ಕುತ್ತಿಗೆಯಲ್ಲಿ ತೊಡಗುತ್ತಿದ್ದರು ಇದನ್ನರಿತ ಶಶಿಗೆ ಏಸಿಗೆ ಅನ್ನಿಸುತ್ತಿತ್ತು ಎಲ್ಲರೂ ತನ್ನ ರೂಪಕ್ಕೆ ಬಾಯಿ ಬಿಡುವ ಬಿಕಾರಿಗಳೇ ತಾನು ಮನಸ್ಸು ಮಾಡಿದರೆ ಬೆರಳ ಮೇಲೆ ಕುಣಿಯುವ ಕವಿಗಳು ಆದರೆ ಶಶಿಗೆ ಇದು ಯಾವುದು ಸರಿ ಸೇರುತ್ತಿರಲಿಲ್ಲ ಗಂಭೀರ ಲಕ್ಷಣವಾದ ತರುಣನನ್ನು ಇದುವರೆಗೂ ನೋಡಿರಲೇ ಇಲ್ಲ ಕಾಲೇಜ್ ಪ್ರೊಫೆಸ್ಕರ್ ಪ್ರೊಫೆಸರ್ಗಳು ಸಹ ಲೆಕ್ಚರ್ಗಳು ಹೇಳುವಾಗ ತಮ್ಮ ಗುಂಪಿನ ಕಡೆ ಕಣ್ಣು ಇರುತ್ತಿದ್ದರಿಂದ ಎಲ್ಲ ಗೆಳೆಯರು ಗೇಲಿ ಮಾಡುತ್ತಿದ್ದರು ಶಶಿ ಇದ್ದಿದ್ದರಿಂದ ತಮ್ಮ ಗುಂಪಿಗೆ ಕಳೆ ಇರುತ್ತೆ ಅವಳಿಲ್ಲದ ದಿನ ಏಕೋ ಬಿಕೋ ಎನ್ನಿಸುತ್ತೆ ಎಂದು ಆಗ ಶಶಿ ಮುಖ ನೋಡಬೇಕು ಇದರಿಂದ ಕೆಲ ಗೆಳತಿಯರಿಗೆ ಅಸೂಯೆ ಇನ್ನೂ ಕೆಲ ಗೆಳತಿಯರಿಗೆ ಹರ್ಷ ಒಮ್ಮೆ ಎಲ್ಲ ಗೆಳತಿಯರು ಅರಟೆ ಕೊಚ್ಚುತ್ತಾ ಬರುತ್ತಿದ್ದರು ಹಿಂದೆ ಹುಡುಗರ ಹುಡುಗರು ಹಿಂಬಾಲಿಸುತ್ತಿದ್ದರು ಹಸಿ ಮಾಂಸಕ್ಕೆ ಆ ಮುದ್ದೆ ಮಾಂಸ ಮುದ್ದೆಗೆ ನಾಯಿಗಳು ಬೆನ್ನು ಹತ್ತಿದಂತೆ ಮಾತಿನ ಬರದಲ್ಲಿ ಒಬ್ಬರು ಮೈ ಮರೆತು ಶಶಿ ಚಪ್ಪಳಿ ಮೇಲೆ ಕಾಲಿಟ್ಟರು ಚಪ್ಪಳಿ ಭಾರ ಕಾಣಲಾರದೆ ಅರಿಯಿತು ಈಗ ಎಲ್ಲರಿಗೂ ಚಿಂತೆ ಶಶಿಗಂತೂ ಚಪ್ಪಳಿ ಕೈಯಲ್ಲಿ ಹಿಡಿಯಲು ಅಭಿಮಾನ ಸಾಲದು ಹಿಂದೆ ಇದ್ದ ಗೆಳೆಯರ ಗುಂಪು ಹತ್ತಿರ ಬಂದಿತ್ತು ಯಾರಪ್ಪ ಏನಾಯಿತು ಕೇಳಿದ ನಂಜುಂಡ ಶಶಿ ಗುಂಪು ಒಬ್ಬರ ಮುಖ ಒಬ್ಬರು ನೋಡತೊಡಗಿದರು ಆಗ ಸುಲೋಚನ ಕಣ್ಣು ಮಿಟುಕಿಸಿ ಹೇಳಿದಳು ರೀ ಶಶಿ ಚಪ್ಪಲಿ ಅರಿದಿದೆ ಸ್ವಲ್ಪ ಹಚ್ಚಿಸಿ ತರ್ತೀರಾ ಪ್ಲೀಸ್ ಬಾಯಿಂದ ಮಾತು ಬರುವುದೇ ತಡ ಕೊಡಿ ಎಂದು ಶಶಿ ಕಡೆ ಕೈ ಚಾಚಿದ ಶಶಿಗೆ ತುಂಬ ಮುಜುಗರವೆನಿಸಿತು ಹಿಂದೆ ಒಬ್ಬಳು ಇದ್ದಳು ಏ ಕೊಡೆ ಕೊಡೆ ಎಂದು ಶಶಿ ಆಗ ಚಪ್ಪಲಿ ಕಲಸಿ ಕಲಚಿ ಕೊಡಲೇಬೇಕಾಯಿತು ಹಣ ಕೊಡಲು ಹೋದಾಗ ಬೇಡ ಬಿಡಿ ನನ್ನ ಹತ್ತಿರ ಇದೆ ಎಂದವನೇ ಓಡಿದ ಎಲ್ಲರೂ ವ್ಯಂಗ್ಯನಗೆ ನಕ್ಕರು ಹಣ ಶಶಿಯ ಗದರಿದಳು ತಂದು ಎಲ್ಲರೂ ತಂದು ಸೇವೆ ಎಂದು ಏಕೆ ತಂಗಿಯ ಸೇವೆ ಎಂದು ಏಕೆ ಮಾಡಬಾರದು ಎಂದು ಎಲ್ಲರೂ ವ್ಯಂಗ್ಯನಗೆ ಹೇಳಿ ನಕ್ಕಿ ಹೇಳಿದರು ಎಲ್ಲರೂ ನಿನ್ನಂತೆ ವೈರಾಗ್ಯ ಬರದ ಬಂದರದಲ್ಲಿ ಸನ್ಯಾಸಿನಿ ಎಂದು ಎರಡು ದಿನ ಕಳೆಯಿತು ನನ್ನ ನಂಜುಂಡನಿಂದ ದಪ್ಪನೆಯ ಕವರೊಂದು ಶಶಿ ಅಡ್ರೆಸ್ಗೆ ಕಾಲೇಜಿಗೆ ಬಂದಿತ್ತು ಬಿಚ್ಚಿ ನೋಡಿದಾಗ ನಿನಗಾಗಿ ಕಾತರಿಸುತ್ತಿದ್ದೇನೆ ನೀ ಬರದೆ ಬದುಕಲಾರೆ ಹಾಗೆ ನೀನು ಹಾಗೆ ಹೀಗೆ ಏನೇನೋ ತುಂಬಿ ಹೋಗಿದ್ದವು ಆಗ ಶಶಿಗೆ ತಿಳಿಯಿತು ಇವೆಲ್ಲ ರೂಪಕ್ಕೆ ಮರುಳಾಗಿ ಹೇಳಿದಂತೆ ಕೇಳುವ ಕಾಗೆಗಳೆಂದು ಶಶಿ ಕನ್ನಡಿ ಮುಂದೆ ನಿಂತು ಏನೇನೋ ಮೆಲುಕು ಹಾಕುತ್ತಿದ್ದಳು ಅಣ್ಣ ಶೇಖರ ಬಂದು ಹಿಂದೆ ನಿಂತಿದ್ದ ಕನ್ನಡಿಯಲ್ಲಿ ನೋಡಿ ತಿರುಗಿದಳು ಈಗ ಎದ್ದಳು ಸುರ್ಪನಕ್ಕಿ ನಗುತ್ತಾ ನಗುತ್ತ ನುಡಿದ ಶೇಖರ ಹೌದಪ್ಪ ರಾವಣ ಎಂದಳು ಅಲ್ಲೇ ನನ್ನ ರಾಕ್ಷಸ ವಂಸಕ್ಕೆ ಸೇರ್ತಿಯಲ್ಲೇ ನಿನ್ನ ಹಾಗೆ ಹನ್ನೆರಡು ವರೆಯೋವರೆಗೂ ಬಿದ್ದಿರೋ ಹಾಸಿಗೆಯ ಬಿದ್ದಿರೋ ಹಾಸಿಗೆಯ ಎನ್ನುತ್ತಾ ಕಿವಿ ಹಿಂಡಲು ಶೇಖರ ಬಂದಾಗ ತಪ್ಪಿಸಿಕೊಂಡು ಸ್ವಲ್ಪ ತಡೆ ಅಣ್ಣನಿಗೆ ಹೇಳ್ತೀನಿ ನೋಡು ಸುರ್ಪನಕ್ಕೆ ಅಣ್ಣ ಯಾರು ಗೊತ್ತೇ ಹಾಂ ನೋಡು ನಾನು ಹೇಳಿದ್ದೆ ಹೀಗೆ ಶೇಖರ ಪ್ರಶಂಸಿಸಿ ನುಡಿದ ಶಶಿ ನೀನು ತುಂಬ ಜಾಣೆ ಮಾತಿನಲ್ಲಿ ಹೌದೇ ಅಂದರೆ ಮುಂದೇನು ಹೇಳುವಂತ ಅವಳಾಗಿದ್ದಾಳೆ ತಡೆದು ರೂಪದಲ್ಲೂ ಅಷ್ಟೇ ಅಂದ ಶೇಖರ ಹ್ಞೂ ಹೋಗಪ್ಪ ನೀನೊಬ್ಬ ಎಂದಳು ಶಶಿ ಈಗ ಅವಳಿಗೆ ಬೇಸರವಾಯಿತು ಶೇಖರ ಅತಿಯಾದ ಮಾತಿನಿಂದ ಆಗ ಶೇಖರ ಮಾತು ತಿರುಗಿಸುತ್ತಾ ಹೋಗಲಿ ಬಿಡು ಬೇಗ ಸ್ನಾನ ಮಾಡು ಕ್ರಿಕೆಟ್ ಮ್ಯಾಚ್ ನೋಡಲು ಹೋಗೋಣ ನಾನು ಒಲ್ಲೇನಪ್ಪ ಈ ದಿನ ಹೋಗು ಸ್ಕೂಟಿ ಹೇಗೋ ಸ್ಕೂಟಿ ಇದೆ ಗೆಳತಿಯರೆಲ್ಲ ಪ್ರೋಗ್ರಾಂ ಹಾಕ್ಕೊಂಡಿದ್ದೀವಿ ನಾವು ಹೋಗೋದಿದ್ರೆ ನಾವು ಹೋಗೋದಿದ್ರೆ ತೀರಿತು ಏನು ನಾಲ್ಕು ಊರು ಹಾಳಾಗೋಗುತ್ತೆ ಹಾಗೇನಿಲ್ಲ ಆದರೆ ನಾನು ಬರೋದಿಲ್ಲ ನಾಳೆ ನೋಡೋಣ ಎಂದಾಗ ವಿಧಿ ಇಲ್ಲದೆ ಮುಖ ಊದಿಸಿಕೊಂಡು ಮರೆಯಾದ ಶೇಖರ ಆಗಲಿ ಎಂದು ಅಮ್ಮ ಕೂಗಿದಾಗ ಶಶಿ ತನ್ನ ರೂಮಿನಿಂದ ಬಂದಳು ತಂದೆ ಆಫೀಸ್ಗೆ ಹೊರಟು ನಿಂತಿದ್ದರು ಅಮ್ಮ ಯಾಕೋ ಕರೀತಿದ್ದಾರೆ ನೋಡಮ್ಮ ಎಂದರು ಮಂಜುನಾಥ ರಾಯರು ವಾರದಲ್ಲಿ ದಿನ ಪೂಜೆ ಮಾಡುತ್ತಿದ್ದರು ಆಗ ಅವಳಿಗೆ ಪೂಜೆ ಮಾಡು ಅಂದರೆ ಅವಳಿಗೆ ತೊಂದರೆ ನಮ್ಮಂತೆ ಪ್ರತಿದಿನ ಪೂಜೆ ಮಾಡಿದರೆ ಏನೇನಾಗುತ್ತೋ ಏನೋ ಅವಳಿಗೆ ಒಳಗಿನಿಂದ ತಾಯಿ ಮಾತು ಕೇಳುತ್ತಿತ್ತು ಆಗೆಲ್ಲ ಮಾಡಬಾರದಮ್ಮ ಹಿರಿಯರ ಮಾತು ಕೇಳಬೇಕು ಹೋಗಮ್ಮ ಎಂದು ಹೇಳುತ್ತಲೇ ಮಂಜುನಾಥ ರಾಯರು ಛತ್ರಿ ಹಿಡಿದು ಹೊರಟರು ಹೊರಗೆ ಮಂಜುನಾಥ ರಾಯರಿಗೆ ಛತ್ರಿ ಇಲ್ಲದೆ ನಡೆಯ ನಡೆಯುತ್ತಿರಲಿಲ್ಲ ಸಹಜ ಹೊರಗಡೆ ಇಟ್ಟರೆ ಅವರಿಗೆ ಛತ್ರಿ ಬೇಕೇ ಬೇಕು ಶಶಿ ತಾಯಿ ಮಾತಿಗೆ ಮಣಿದು ಸ್ನಾನ ಮುಗಿಸಿ ಪೂಜೆಗೆ ಕುಳಿತಳು ಗೌರಿಯ ಸುಂದರ ಪ್ರತಿಮೆ ಧೂಪ ದೀಪದ ದೀಪದ ಸುತ್ತಲೇ ಒಂದು ಕ್ಷಣ ಆ ಪ್ರತಿಮೆ ದಿಟ್ಟಿಸಿ ನೋಡಿದಳು ಅಬ್ಬ ಏನು ಕಳೆ ಆ ಪ್ರತಿಮೆಯಲ್ಲಿ ಊವರು ಸುತ್ತ ಮನ ಪೂಜೆ ಮುಗಿಯದಂತೆ ಪಾರ್ವತಿ ಬಂದು ನುಡಿದಿದ್ದರು ನೋಡಮ್ಮ ನನ್ನ ಕಂದ ಈ ರೀತಿ ಪೂಜೆ ಮಾಡೋದ್ರಿಂದ ನಿನಗೇನು ಒಳ್ಳೆಯದು ಆಗಲ್ಲಮ್ಮ ಹೊಟ್ಟೆ ಚುರುತ್ತಿದೆ ಸ್ವಲ್ಪ ಚಹಾ ಕೊಡು ನಡೆ ಅಲ್ಲಿಯವರೆಗೂ ಜಡೆ ಗಂಟಾದರೂ ಹಾಗೂ ಯಾರಾದರೂ ಬಂದರೂ ಕರೆದಂಟನೆಯ ಕೇಶರಾಶಿಯನ್ನು ನೋಡಿ ನುಡಿದಳು ಪಾರ್ವತಿ ನಿಜವಾಗಿಯೂ ಶಶಿ ಕೂದಲು ಅಷ್ಟು ಮೋಹಕವಾಗಿದೆ ಮೋಹಕವಾಗಿ ಇದ್ದವು ತಾಯಿ ಮಾತಿಗೆ ಶಶಿ ಜಡೆ ಗಂಟು ಹಾಕಿ ಪ್ಲೇಟ್ ಮುಂದೆ ಕುಳಿತಳು ಅವಲಕ್ಕಿ ತಿನ್ನಲು ಅತಿ ಅತಿಯಾಗಿ ತಿಂದು ಚಹಾ ಕಾಫಿಗೆ ಕೈ ಹಾಕಿದ್ದಂತೆ ಅವಳ ಗೆಳತಿ ಸರೋಜ ಬಂದಿದಳು ಶಶಿ ಏನು ನಡೆಸ್ತಿದೆ ಒಳಗೆ ಬಾರೆ ಒಳಗೆ ಒಂದು ನಿಮಿಷ ತಾಯಿ ಪಾರ್ವತಿ ಹೇಳುತ್ತಾ ಹೊರ ಬಂದಳು ಬಾಸರು ಇದೀಗ ಪೂಜೆ ಮುಗಿಸಿ ಚಹಾ ಕುಡಿಯುತ್ತಿದ್ದಾಳೆ ಕುಡಿಯುತ್ತಿದ್ದಾಳೆ ಏನೊಂದು ಆಂಟಿ ಏನೊಂದು ಆಂಟಿ ಶಶಿ ಪೂಜೆ ಮಾಡಿದ್ದು ಇವತ್ತು ಹೌದು ವಾರಕ್ಕೊಂದು ದಿನ ಪೂಜೆ ಮಾಡಬೇಕಾದರೆ ರಾಮಕತೆ ಮುಗಿಯುತ್ತೆ ಅಂತೂ ಅವಾಗಾದರೂ ಪೂಜೆ ಮಾಡ್ತಾಳೆ ಇದೇ ಒಂದು ಸಂತೋಷ ಇಷ್ಟರೊಳಗೆ ಶಶಿ ಅವಲಕ್ಕಿ ಪ್ಲೇಟೊಂದಿಗೆ ಹೊರಗೆ ಬಂದಿದ್ದಳು ಇಲ್ಲಿ ಒಳಗೆ ಎನ್ನುತ್ತಾ ಇಬ್ಬರೂ ಒಳಗೆ ಬಂದು ಕುಳಿತರು ಅವಲಕ್ಕಿ ಮುಗಿಯಿದ ಶಶಿ ಚಹಾ ಸುರಿದು ಕೊಟ್ಟಳು ಚಹಾ ಕುಡಿಯುತ್ತಾ ಸರೋಜ ಕೇಳಿದಳು ಎಲ್ಲಿ ನಿಮ್ಮಣ್ಣ ಕಾಣುತ್ತಿಲ್ವಲ್ಲ ಕ್ರಿಕೆಟ್ ಟೆಸ್ಟ್ ನೋಡಿ ನೋಡಲು ಹೋಗಿದ್ದಾನೆ ಇಬ್ಬರು ಬಂದು ಶಶಿ ರೂಮಲ್ಲಿ ಕುಳಿತರು ಅರಟೆ ಕೊಚ್ಚುತ್ತಾ ಶಶಿ ತನ್ನ ಜಡೆ ಬಿಚ್ಚಿ ನಯವಾಗಿ ಬಾಚಿಕೊಂಡು ಲಕ್ಷಣವಾಗಿ ದಪ್ಪನೆಯ ಎರಳು ಹಾಕಿಕೊಂಡಳು ಹೂ ಮುಡಿಯುತ್ತಿರುವಾಗಲೇ ಸುಲಭ ಆಗಮನವಾಯಿತು ಲೇ ಎಷ್ಟು ಲೇಟಿನಿಂದ ಶೃಂಗಾರ ಮಾ ಶೃಂಗಾರ ಮುಗಿದಿಲ್ಲವ ಆಯಿತು ತಡೆಯೇ ಅಮ್ಮನಿಗೆ ಹೇಳು ಬಂದು ಬಿಟ್ಟೆ ಎನ್ನುತ್ತಾ ಹೊರಗೆ ಬಂದಳು ತಾಯಿ ಕಸ ಗುಡಿಸುತ್ತಿದ್ದರು ಅಮ್ಮ ನಾವೆಲ್ಲ ಇಲ್ಲೇ ಗೆಸ್ಟ್ ಹೌಸ್ಗೆ ಪ್ರೋಗ್ರಾಮ್ಗೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಹೋಗಿ ಬರ್ತೀನಿ ತಾಯಿ ಹೂ ಗುಟ್ಟಿದಳು ಹಾಗಾದರೆ ಯಾವ ಸೀರೆ ಉಡಲಮ್ಮ ಇವತ್ತು ಹಸಿರು ರೇಷ್ಮೆ ಇದೆ ನೋಡು ಅದನ್ನು ಉಡ್ಕೋ ಹೋಗಮ್ಮ ಅದೆಲ್ಲ ನನಗೆ ಹಾಗಾದರೆ ಕೇಸರಿ ಕಲರ್ದು ಹೋಗಮ್ಮ ಅದು ನನ್ನ ಮನ ಅನ್ನುತ್ತಿದೆ ಹಾಗಾದರೆ ನಾನೇನು ಹೇಳಿ ನಿನ್ನ ಮನಸ್ಸಿಗೆ ಬಂದಿದ್ದು ಸುತ್ಕೋ ಹೋಗು ಮುನಿಸಿನಿಂದ ನುಡಿದಳು ಪಾರ್ವತಿ ಶಶಿ ಅರಿವೇ ಇದ್ದ ಅಲೆಮಾರಿ ಮುಂದೆ ಬಂದು ನಿಂತಳು ಐದಾರು ಗಲರಿನ ಸೀರೆ ಒಂದು ಮನಸ್ಸಿಗೆ ಬಾರದಾಗಿತ್ತು ಅವಳಿಗೆ ಸರೋಜ ಬಂದು ಯಾಕೆ ನಿಂತೆಯೇ ಮಂಗಳಂತೆ ಆದಾಗ ಏನು ಮಾಡಲಿ ಯಾವ ಸೀರೆ ತೆಗೆದುಕೊಳ್ಳಿ ಹೇಳು ಎಂದು ಬಿಳಿ ಅಂಚಿನ ಗುಲಾಬಿ ಸೀರೆ ತೆಗೆದುಕೊಟ್ಟಳು ಅದೇ ತರಹ ಬ್ಲೌಸ್ ಕೊಟ್ಟಾಗ ಶಶಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಎಲ್ಲರೂ ರೆಡಿಯಾಗಿ ನಡೆದಿದ್ದರು ಶಶಿ ಒಂದು ಮಾತು ಏನದು ಕತ್ತು ಕೊಂಕಿಸಿ ಕತ್ತಿನ ಗತ್ತಿನಿಂದ ಕೇಳಿದಾಗ ನೆನ್ನೆಯ ಪೇಪರ್ ನೋಡ್ದೇನೆ ಇಲ್ಲ ಏನಾದರೂ ವಿಶೇಷ ಇದೆಯೇನು ಎಂದು ಕೇಳಿದಳು ಅಷ್ಟಾಗಿ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವ ಪಾರ್ವತಿ ಅವಳಲ್ಲ ಹಾಗಾಗಿ ತಿನ್ನುವುದು ಮನ ಮನದಡಿಯುವವರೆಗೂ ಓಡಾಡುವುದು ಕಣ್ತುಂಬ ನಿದ್ದೆ ಮಾಡುವುದು ಹೀಗಾಗಿ ಅವಳು ದಷ್ಟಪುಷ್ಟವಾಗಿ ಚೆನ್ನಾಗಿ ಸೊಂಪಾಗಿ ಬೆಳೆದಿದ್ದಳು ಇದನ್ನರಿತ ಸರೋಜ ನುಡಿದಳು ಅವಳು ಯಾವ ಕಾಲದಲ್ಲಿ ಪೇಪರ್ ನೋಡಿದ್ದಾಳೆ ನೀ ಕೇಳ್ತೀಯ ಅದು ನಿಜಾನ ಇರಲಿ ನೆನ್ನೆಯ ಪೇಪರಲ್ಲಿ ಏನಿದೆ ಅಷ್ಟರೊಳಗೆ ಎಲ್ಲ ಗೆಳೆತಿರು ಕೂಡಿದರು ಇದು ಸುಸಂಧಿ ಎಂದು ತಿಳಿದು ಸುಲೋಚನ ಹೇಳತೊಡಗಿದಳು ಎಲ್ಲರಿಗೂ ಒಂದು ಹೊಸ ನ್ಯೂಸ್ ಹೇಳ್ತೀನಿ ಕೇಳಿ ಎಂದು ಎಲ್ಲರೂ ಸ್ತಬ್ಧರಾಗಿ ಕೇಳತೊಡಗಿದರು ಸುಲೋಚನ ಹೇಳತೊಡಗಿದಳು ನೆನ್ನೆಯ ಪೇಪರ್ನಲ್ಲಂತೂ ಪ್ರಕಟಣೆ ಬಂದಿದೆ ಬ್ಯೂಟಿ ಕ್ಯೂನ್ ಅಂತ ಆವರಿಸಿದ್ದಂತೆ ಇದಕ್ಕೆ ಭಾಗವಹಿಸಲು ಉಳ್ಳ ಚಲುವೆಯರು ತಮ್ಮ ತಮ್ಮ ಫೋಟೋಗಳನ್ನು ಕಳಿಸಬಹುದಂತೆ ಸರಿ ಕಂಡ ಕೆಲ ಸುಂದರಿಯರಿಗೆ ತಮ್ಮ ಖರ್ಚು ಕೊಟ್ಟು ಕರೆಸುತ್ತಾರೆ ನಮ್ಮ ಶಶಿಯ ಫೋಟೋ ಏಕೆ ಕೊಡಬಾರದು ಕಳಿಸಬಾರದು ನಾವು ಗುಡ್ ಐಡಿಯಾ ಇಂಥದ್ರಲ್ಲಿ ನೀನು ತುಂಬ ಜಾಣೆ ಸುಳಿ ಸುಳಿ ಮೇರಿ ಹರ್ಷದಿಂದ ನುಡಿದರು ಆಗ ಶಶಿ ಗಾಬರಿಯಿಂದ ಬೇಡಮ್ಮ ಇದೆಲ್ಲ ನನಗೆ ಇಡೋ ಇಡೋ ಅಮ್ಮ ಈ ಮಾತು ಕೇಳಿದರೆ ಎದೆ ಒಡ್ಕೊಂಡು ಸಾಯ್ತಾಳೆ ಯಾಕೆ ಅಂಜನಾ ಕೇಳಿದಳು ಅಲ್ಲವೇ ಮತ್ತೆ ಸೌಂದರ್ಯವನ್ನು ಸವಾಲಾಗಿಟ್ಟಿಕೊಂಡರೆ ಕೇಳೋರು ಯಾರು ನೋಡು ಅವರಿಗೆ ಹೇಳುವುದು ನಾವು ಫೋಟೋ ಕಳಿಸೋಣ ಬರುತ್ತೆ ಎಂದರೆ ನಾವೇ ನಿಮ್ಮಮ್ಮನಿಗೆ ಹೇಳ್ತೀವಿ ಅಲ್ಲವೇ ಸೂಲಿ ಹೌದೌದು ನಿನ್ನ ಮಾತು ಕರೆಕ್ಟ್ ಮೇರಿ ನೀನಾದರೂ ಎಲ್ಲರೂ ಉಳಿದ ಉಳಿದ ಕೆಲವರಿಗೆ ಹೇಳಿದಳು ಸುಲೋಚನ ಎಲ್ಲರೂ ಹೂ ಗುಟ್ಟಿದರು ಈ ದಿನವೇ ತಗಿಸೋಣ ಅಂತ ಡ್ರೆಸ್ನಲ್ಲಿ ಶಶಿ ನಿಜವಾಗಿ ಮುದ್ದಾಗಿ ಕಾಣುತ್ತಾಳೆ ಇದು ಅಂಜನಾಳಾದ ಮಾತು ಎಲ್ಲರೂ ತಮ್ಮ ಪ್ರೋಗ್ರಾಂ ಮುಗಿಸಿ ಸ್ಟುಡಿಯೋಗೆ ನುಗ್ಗಿದರು ಶಶಿ ಬೇಡವೆಂದು ಗೋಗರೆದರೂ ಕೇಳಲಿಲ್ಲ ತರತರವಾದ ಎರಡು ಮೂರು ಫೋಟೋ ತೆಗೆಸಿದರು ಶಶಿ ತುಂಬ ಹೆದರಿದ್ದಳು ಅಮ್ಮ ಏನನ್ನುತ್ತಾಳೋ ಏನೋ ಎಂದು ಮನದಲ್ಲೇ ವ್ಯಥೆ ಅಣ್ಣ ಅಪ್ಪನಿಗೆ ಹೇಳಿದರೆ ತಿಳಿಯುತ್ತಿತ್ತು ಅವರಿಗೆ ತಿಳಿಸಿ ಹೇಳಲು ಬರುತ್ತಿತ್ತು ಆದರೆ ಅಮ್ಮ ಆಗಲ್ಲ ಕಾಲೇಜಿನ ಗೆಳತಿಯರೆಲ್ಲ ಗ್ರೂಪ್ ಕಟ್ಟಿ ಹೋದರೆ ಸಿಟ್ಟಿಗೆಳುತ್ತಿದ್ದರು ಮನ್ಮತೆಯರಾಗಿ ಒಬ್ಬಳು ತಲೆ ಕೆಳಗೆ ಹಾಕಿ ತಲೆ ತುಂಬ ಸೊರಗು ಒಂದು ಲಕ್ಷಣವಾಗಿ ಹೋಗಬೇಕು ಹಾಗೆ ಗಂಡು ಬೀರಿ ಥರ ಅರಟೆ ಕೊಚ್ಚುತ್ತಾ ಹೋಗಬಾರದು ಎಂದೆನ್ನುತ್ತಿದ್ದಳು ಇನ್ನು ಇದನ್ನು ಕೇಳಿದರೆ ಮುಗಿಯಿತು ನನ್ನ ಕತೆ ಮತ್ತೊಮ್ಮೆ ಹೋಗಲಿ ಬಿಡು ಇನ್ನು ಎಂದು ಏನು ಅದು ಬಂದರೆ ಮಾತ್ರ ಅಲ್ಲವೇ ನಾನೇನು ಅಂತ ಸುಂದರಿ ಅಲ್ಲವಲ್ಲ ಎಂದೆನ್ನುತ್ತಿದ್ದು ಎನ್ನುತ್ತಿತ್ತು ಅವಳ ಮನಸ್ಸು ಗೆಳತಿರ ಅರಟಿಯಲ್ಲಿ ಆ ವಿಷಯ ಅಷ್ಟಕ್ಕೆ ಮರೆತಳು ಮನೆಗೆ ಬಂದಾಗ ಅಣ್ಣ ಒಬ್ಬನೇ ಕೇರಂ ಆಡುತ್ತಾ ಕುಳಿತಿದ್ದ ಶಶಿಯನ್ನು ನೋಡಿ ಹಾಂ ಈಗ ಮುಗಿಯಿತೇ ಮೂರು ಮನೆ ಆರು ಬಾಗಿಲು ಎಂದು ಹೋಗಲಿ ಬಿಡು ನಿನ್ನ ಕಾಲವೆಂದು ಬಾಡಿಗೆ ಕೇಳ್ತಿಲ್ವಲ್ಲ ಅಷ್ಟೇ ವ್ಯತೆಯಾಗಿ ನುಡಿದಳು ಶಶಿ ಈಗಿನ ತರುಣಿಯರಿಗೆ ತಿರುಗುವುದೆಂದರೆ ತುಂಬ ಉತ್ಸಾಹ ಓ ತರುಣರ ಕಥೆಯೊಂದು ಕತ್ತಲೆಳೆ ಕತ್ತಲೆಗಿಂತಲೂ ಕಡೆ ಅಣ್ಣ ಈಗ ಮಾತ್ರ ತೆಪ್ಪಗಾದ ಶೇಖರ ತಂಗಿಯನ್ನು ಚುಡಾಯಿಸಿ ಅವಳಿಂದ ಚೀಮಾರಿ ಹಾಕಿಸಿಕೊಂಡಾಗಲೇ ಶೇಖರನಿಗೆ ಶಾಂತಿ ದಿನ ಇದು ದಿನ ಪೂರ್ತಿ ನಡೆಯುವ ರಾಮಾಯಣ ಒಮ್ಮೊಮ್ಮೆ ವಾದವಿವಾದ ಹೆಚ್ಚಾಗಿ ಜಗಳ ಹೆಚ್ಚಿದಾಗ ತಾಯಿ ಮುಗಿಸುತ್ತಿದ್ದಳು ಜಗಳ ಸ್ವಲ್ಪ ಹೆಚ್ಚಾದರೆ ಶಶಿ ಅಳುತ್ತಿದ್ದಳು ಆಗ ಶೇಖರ ತಾಯಿಯ ಬೈಗುಳ ಮೇಲೆ ಹಾಕಿಕೊಂಡು ಕಣ್ಮರೆ ಆಗುತ್ತಿದ್ದ ಇರಲಿ ಶಶಿ ಒಂದಾಟ ಆಡೋಣ ಬರ್ತೀಯಾ ಎಂದು ಕರೆದ ಶೇಖರ ನಾನೊಲ್ಲೇನಪ್ಪ ಎಂದು ತನ್ನ ರೂಮ್ ಸೇರಿದಳು ಸೀರೆ ಬದಲಾಯಿಸಿ ಬಂದಾಗ ತಾಯಿ ಚಹಾ ಕೊಟ್ ಇಟ್ಟು ಹೇಳಿದರು ಶಶಿ ನಾಳೆ ಕಾಲೇಜಿಗೆ ಹೋಗಲೇಬೇಕೇನೆ ಹೌದು ಯಾಕಮ್ಮ ಯಾರೆಲ್ಲ ನಮ್ಮ ಸಂಬಂಧಿಕರು ರಾಜೇಶ್ವರಿಗೆ ಫಲ ಹಾಕುವವರಿದ್ದಾರೆ ಬೀಗರು ಬರುತ್ತಾರೆ ಹೋಗೋದಿತ್ತು ಈಗಲೇ ಹೇಳ್ತೀನಿ ನಾಳೆ ಮತ್ತೆ ಮರೆತರೆ ನನ್ನ ನೆನಪು ಆಗುವುದಿಲ್ಲ ಆಳು ಮರವು ಜಾಸ್ತಿ ಎಂದು ಒಟಗುಡುತ್ತಾ ಒಳಗೆ ಹೋದಳು ಪಾರ್ವತಿ ಶಶಿಗೆ ತಾಯಿಯ ಮಾತಿನ ಅರ್ಥವಾಗಿತ್ತು ರಾಜೇಶ್ವರಿಗೆ ಫಲ ಹಾಕುವ ಹಾಕುವುದೆಂದರೆ ನಾನು ಹೋಗಬೇಕೇನು ತನ್ನನ್ನು ಅಲ್ಲಿ ಪ್ರದರ್ಶನಕ್ಕೆ ಒಯ್ಯುತ್ತಾರಂತೆ ಹೀಗೆ ಮದುವೆಯಾಗುವ ಹೆಣ್ಣು ಅಂದರೆ ಮನೆಯಲ್ಲಿ ತೀರಿತು ತಂದೆ ತಾಯಿಗೆ ಅದೊಂದು ಕತ್ತು ಇದ್ದಂತೆ ಕುತ್ತು ಇದ್ದಂತೆ ಶಶಿ ಚಹಾ ಕುಡಿದು ಹೊರ ಬಂದಳು ಶೇಖ ಹೊರ ಶೇಖರ ಒಬ್ಬನೇ ಪೀಸ್ ಒಡೆಯುತ್ತಾ ಕುಳಿತಿದ್ದ ಶಶಿ ಪ್ಲೀಸ್ ಶಶಿ ಒಂದಾಟ ಆಡೋಣ ಟೈಮ್ ಪಾಸ್ಗೋಸ್ಕರ ಎಂದು ಗೋಗರಿದಾಗ ಆಗಲಿ ಎಂದು ಕುಳಿತಳು ಶೇಖರ ಈಗ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿದ್ದಲ್ಲದೆ ಇನ್ನು ಕೆಲ ದಿನಗಳಲ್ಲಿ ಅಪಾಯಿಂಟ್ಮೆಂಟ್ ಆಗುವ ಸಂಬಳ ಸಂಭವ ಇತ್ತು ಮಂಜುನಾಥರಾಯರಿಗೆ ತಿಂಗಳಿಗೆ ಸಾವಿರದ ನಾನ್ನೂರು ಸಂಬಳದ ಕೆಲಸವಿತ್ತು ಆಫೀಸ್ನಲ್ಲಿ ಮ್ಯಾನೇಜರ್ ಉದ್ದೆ ಮಂಜುನಾಥರಾಯರಿಗೆ ಬೆಚ್ಚನೆಯ ಮನೆಯಿದ್ದು ವೆಚ್ಚಕ್ಕಾಗುವಷ್ಟು ಹಣವಿತ್ತು ಇಚ್ಚು ಹರಿಯುವ ಸತಿ ಇದ್ದರು ಮನವರಿತ ನಡೆಯುವ ಮಕ್ಕಳಿದ್ದರು ಈ ಮಾತು ಎಷ್ಟು ಬಾರಿ ಪಾರ್ವತಿ ಮುಂದೆ ನು ನುಡಿಯುತ್ತಿದ್ದರು ಮಂಜುನಾಥರಾಯರಿಗೆ ಇವತ್ತಿಗೆ ಇವತ್ತಿಗಾಗಿ ವಯಸ್ಸಾಗುತ್ತಾ ಬಂದಿದ್ದರಿಂದ ಆದಷ್ಟು ಬೇಗ ಶೇಖರಿಗೆ ಶೇಖರಿನಿಗೊಂದು ನೌಕರಿ ದೊರೆತರೆ ನಾನು ರೆಸ್ಟಾಗಿ ಮನೆಯಲ್ಲೇ ಇರಬಹುದೆಂದು ಆಶಿಸಿದ್ದರು ಆಟ ತುಂಬ ರ ರಭಸದಲ್ಲಿ ನಡೆದಿತ್ತು ಶಶಿ ಗೆಲ್ಲುವ ನಿರೀಕ್ಷೆ ಕಂಡಾಗ ಶೇಖರ ನೆಪ ತೆಗೆದು ಚೇಡಿಸಿ ತೊಡಗಿದನು ಶಶಿ ಅಯ್ಯೋ ಇಬ್ಬರಿಗೂ ವಾದ ಶುರುವಾಗಿತ್ತು ಈ ಪೀಸ್ ಸರಿಸಿದೆ ಯಾಕೆ ಇಡು ಮೊದಲು ಎಂದು ಶಶಿ ನುಡಿದಳು ನಾನಲ್ಲ ಇಲ್ ನಾನು ನಾನಿಲ್ಲಿ ಇಲ್ವಲ್ಲ ಶೇಖರ ನಗುತ್ತಾ ನುಡಿದಾಗ ನಂಗೆ ಗೊತ್ತು ಅಮ್ಮ ನೋಡಮ್ಮ ಅಣ್ಣ ಶಶಿ ನನ್ನ ನಕಳವಂತೆ ಮುಖ ನುಂಗುತ್ತಾ ಅಮ್ಮ ನೋಡಮ್ಮ ಅಂತ ಹೇಳಿ ಹೇಳ್ತಾ ಇದ್ಳು ಆ ಮುಖ ಮಾಡಿ ಕೂತಾಗ ಅಮ್ಮ ಬಂದರೆ ಬೈತಾಳೆ ಎಂದು ಪ್ಲೀಸ್ ಪ್ಲೀಸ್ಗಳೆಲ್ಲ ಸರಿಸಿ ಎದ್ದ ಸರಿ ನನ್ನ ಆಟವೆಲ್ಲ ಹೀಗೆ ಹೆಂಗ ಹೆಂಗಸರಂತೆ ಹೌದೌದು ಮುಖ ನೋಡು ಗಂಡುಬೀರಿ ನೋಡುವುದಕ್ಕೆ ಶೇಖರ ಅನ್ನುವುದಕ್ಕೂ ಸರಿ ಹೋಯಿತು ಏನ್ರೋ ಇದು ಶೇಖರ ಸಣ್ಣವನೇನೋ ನೀನು ನಾಚಿಕೆ ಆಗೋದಿಲ್ವ ನಿಂಗೆ ನೋಡಪ್ಪ ಮತ್ತು ಹೆಂಗಸು ಅಂತಾಳೆ ಅದಕ್ಕೆ ನೀನು ಗಂಡುಬೀರಿ ಅನ್ನು ಚೆನ್ನಾಗಿ ಕಾಣುತ್ತೆ ಅಲ್ ಅಲ್ವಾ ಎಷ್ಟು ಮಾಡಿದರೂ ಅವಳ ಪರವಾಗಿ ಮಾತಾಡೋದು ನೀವು ಯಾಕೆಂದರೆ ಹೂ ಹೇಳು ನಿಂತೆ ಯಾಕೆ ಅದಕ್ಕೆ ಅದಕ್ಕೆ ಕಾರಣ ರೂಪ ನೋಡು ಶೇಖರ ಎತ್ತವರಿಗೆ ಹೆಗ್ಗಣ ಮುದ್ದು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂದಾದರೆ ಮಾಡುತ್ತಾರೆಯೇ ಇಷ್ಟಾದರೂ ಅವಳು ಹೆಣ್ಣು ನೆರೆ ಹೊರೆಯವರು ಕೇಳಿದರೆ ಅಷ್ಟು ಚೆನ್ನಾಗಿರುವುದಿಲ್ಲ ಶೇಖರನ ಮುಖ ಪೆಚ್ಚಾಗಿತ್ತು ಮಾತು ಅಷ್ಟು ಅತಿರೇಕಕ್ಕೆ ಹೋದಂತೆ ತಿಳಿದಿರಲಿಲ್ಲ ಸುಮ್ಮನೆ ನಗುತ್ತಾ ನುಡಿದಿದ್ದ ಈಗ ಬೇರೆ ದಾರಿ ಇಲ್ಲದೆ ಆಗಲಪ್ಪ ಎಂದು ಒಳಸರೆದಿದ್ದ ಮುಂದೆ ನಿಂತರೆ ಹೆಚ್ಚಿನ ಚರ್ಚೆಗೆ ತೊಡಗಬಹುದೆಂದು ನೋಡಮ್ಮ ನೀನು ಹೇಗೆ ಹಾಗೆಲ್ಲ ಮಾತನಾಡಬಾರದು ಶಶಿ ಕತ್ತು ಅಲ್ಲಾಡಿಸಿ ಪ್ಲೀಸ್ ಜೋಡಿಸಿ ಪೆಟ್ಟಿಗೆಯಲ್ಲಿ ಹಾಕುತ್ತಿದ್ದಳು ಮಂಜುನಾಥರಾಯರಿಗೆ ಹೃದಯದಲ್ಲಿ ಹರ್ಷಧಾರೆ ಜಿನಗುತ್ತಿತ್ತು ಮಕ್ಕಳ ಮಮತೆಯ ಜಗಳ ನೋಡಿ ಬನ್ನಿ ಕೈಕಾಲು ತೊಳೆದುಕೊಳ್ಳುವರಂತೆ ಚಹಾ ಆಗುತ್ತಿದೆ ಪಾರ್ವತಿ ಕರೆದಾಗ ಮಂಜುನಾಥರಾಯರು ಕನ್ನಡಕ ತೆಗೆದಿಟ್ಟು ಒಳ ನಡೆದರು ಕೈಕಾಲು ತೊಳೆಯಲು ಇನ್ನು ಈ ಕಥೆಯ ಮುಂದಿನ ಭಾಗ ಎರಡನೇ ಭಾಗ ನೆಕ್ಸ್ಟ್ ಡೇ ನಿಮಗೆ ಅಪ್ಲೋಡ್ ಮಾಡುತ್ತೀನಿ ಸೊ ಸ್ನೇಹಿತರೆ ಈಗ ಶಶಿಯ ಆ ಪ್ರಿಯಕರ ಯಾರು ಶಶಿಯ ಚೆಲುವಿನ ಮುಂದೆ ಅವಳ ಮನಸ್ಸನ್ನು ಗೆಲ್ಲುವ ಪ್ರಿಯತಮ ಯಾರಾಗಿರಬಹುದು ಅನ್ನುವುದು ಎರಡನೇ ಸಂಚಿಕೆಯಲ್ಲಿ ನಿಮಗೆ ತಿಳಿಯುತ್ತದೆ ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ತಪ್ಪುಗಳು ಕಂಡು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್